ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಮೇಲಿನ ದೌರ್ಜನ್ಯ ಹೆಚ್ಚಾಗುತ್ತಿದೆ. ಕಿರುಕುಳ ಅಪಹರಣದ ಸಂಖ್ಯೆಯೂ ಹೆಚ್ಚುತ್ತಿದೆ. ಅದರಲ್ಲೂ ಮಹಾನಗರಗಳಂತೂ ಎಲ್ಲರಲ್ಲೂ ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿರುವುದರಿಂದ ಮಕ್ಕಳ ಕಡೆ ಗಮನ ಹರಿಸುವುದಕ್ಕೂ ಸಮಯ ಇರೋದಿಲ್ಲ. ಇಂತಹ ಪೋಷಕರಿಗಾಗಿಯೇ ಉಡುಪಿಯ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಡಿವೈಸ್ ಒಂದನ್ನು ಕಂಡುಹಿಡಿದಿದ್ದಾರೆ. ಏನಿದರ ವಿಶೇಷತೆ ಅನ್ನೋದಕ್ಕೆ ಈ ವರದಿಯನ್ನು ನೋಡಿ. ಇವರೆಲ್ಲ ಉಡುಪಿಯ ಬಂಟಕಲ್ಲಿನಲ್ಲಿರುವ ಶ್ರೀ ಮಧ್ವ ವಾದಿರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು. ತಮ್ಮ ಪದವಿ ಮುಗಿಯುವಾಗ ಸಮಾಜಮುಖಿಯಾಗಿ ಏನಾದರೂ ಒಂದು ಉಪಯೋಗವಾಗುವ ತಂತ್ರಜ್ಞಾನ ಕೊಡಬೇಕೆಂಬ ಉದ್ದೇಶದಿಂದ ಡಿವೈಸ್ ಒಂದನ್ನು ಕಂಡುಹುಡುಕಿದ್ದಾರೆ. ಮಕ್ಕಳಿಗಾಗಿ ಟೈಮ್ ಕೊಡೋದಕ್ಕೆ ಆಗದ ಪೋಷಕರಿಗೆ ಈ ಡಿವೈಸ್ ಬಹಳ ಉಪಕಾರಿ. ಹೌದು, ಈ ಡಿವೈಸ್ ಹೆಸರು ಟ್ರ್ಯಾಕ್ ಮಿ. ಬೆಳಗ್ಗೆ ಮನೆಯಿಂದ ಮಗು ಹೊರಟು ಸಂಜೆ ಮನೆಗೆ ಬರೋ ತನಕ ಟ್ರ್ಯಾಕ್ ಮಾಡೋ ಈ ಡಿವೈಸ್ ಮಕ್ಕಳು ತೊಂದರೆಗೀಡಾದ್ರೆ ಕೂಡಲೇ ಅಲರ್ಟ್ ಮೆಸೇಜ್ ಅನ್ನ ಪೋಷಕರಿಗೆ ಕಳುಹಿಸಿಕೊಡುತ್ತೆ. ಹೀಗಾಗಿ ಮಗು ಶಾಲೆಯಿಂದ ಬರೋ ತನಕ ಆತಂಕದಿಂದ ಸಮಯ ಕಳೆಯೋ ಎಲ್ಲಾ ಪೋಷಕರಿಗೂ ಇದು ಬಹಳನೇ ಯೂಸ್ಫುಲ್. ಈಗ ಪೇರೆಂಟ್ಸ್ ಎಲ್ಲ ಬ್ಯುಸಿ ಆಗಿರುವಾಗ ಅವರಿಗೆ ಮಕ್ಕಳಿಗೆ ಟೈಮ್ ಕೊಡ್ಲಿಕ್ಕೆ ಆಗುದಿಲ್ಲ. ಅವರಿಗೆ ದುಡಿತಿರೋದು ಕೂಡ ಮಕ್ಕಳಿಗೋಸ್ಕರವೇ, ಅವರ ಭವಿಷ್ಯಕ್ಕೋಸ್ಕರ ದುಡಿತಿರೋದು. ಅವರಿಗೆ ಅವರಿಗೆ ಸಮಯ ಕೊಡ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಅವರಿಗೆ ಸಮಯ ಸಹ ಕೊಡ್ಲಿಕ್ಕೆ ಆಗುದಿಲ್ಲ, ಭವಿಷ್ಯ ಕೂಡ ನಿರೂಪಿಸಬೇಕಲ್ಲ. ಅದಕ್ಕೋಸ್ಕರ ಈ ನಾವೀಗ ಆ್ಯಪ್ ಮಾಡಿದ್ದೇವಲ್ಲ, ಇದರಿಂದ ಅವರು ಸ್ವಲ್ಪ ನೆಮ್ಮದಿಯಿಂದ ಇರ್ಬೋದು. ಈಗ ಅವರ ಮಕ್ಕಳೆಲ್ಲಾದರೂ ಪ್ರಾಬ್ಲಮ್ ಬಂದಿದ್ರೆ ಹಾಂ ಯೂಸ್ ಆಗ್ತದೆ. ಈಗ ನಾವು ಈಗ ಅಂದರೆ ಥಿಂಕ್ ಮಾಡಿದ್ದು ಮಕ್ಕಳಿಗೆ ಮಾತ್ರ, ಇನ್ನು ಮಹಿಳೆಯರಿಗೆ ಕೂಡ ಮಾಡ್ಬೋದು. ಅಂದರೆ ಈಗ ಅದು ಸಹ ಮಹಿಳೆಯರದ್ದು ಕೂಡ ಪ್ರಾಬ್ಲಮ್ ತುಂಬ ಆಗ್ತಿದೆ, ಈಗ ದಿನೇ ದಿನ ಜಾಸ್ತಿ ಆಗ್ತಾ ಉಂಟು. ಆದರೆ ನಾವಿದೀಗ ಚಿಪ್ ಥರ ಮಾಡ್ತೇವಲ್ಲ, ಅವರು ಅಂದರೆ ದೊಡ್ಡವರಿಗಾದರೂ ಗೊತ್ತಿರ್ತದೆ ಚಿಪ್ ಎಲ್ಲಿಡ್ಕೋಬೇಕು. ಮಕ್ಕಳಿಗೆ ಗೊತ್ತಾಗೋದಿಲ್ಲಲ್ಲ. ಅವ್ರು ಮತ್ತೆ ಕಿಡ್ನಾಪ್ ಮಾಡುವವರು ಎಂಥದ್ದು ದೊಡ್ಡ ದೊಡ್ಡ ಐಟಮ್ಸ್ ಅಲ್ಲಿ ಅದಿದ್ರೆ ತೆಗೆದು ಕಿತ್ತು ಹಾಕಿ ಅದನ್ನು ಹೋಗ್ತಾರೆ, ಅವ್ರಿಗೆ ಗೊತ್ತಾಗುದಿಲ್ಲ. ಇದು ಈಗ ಆ ಚಿಪ್ ಹಾಕಿರೋದು ಮಕ್ಕಳೇ ಸಹ ಗೊತ್ತಾಗ ಬರುತ್ತೆ, ಅವರ ಬಾಡಿಯಲ್ಲಿ ಅಥವಾ ಯೂನಿಫಾರ್ಮ್ ಅಲ್ಲಿ ಎಂಥದ್ದು ಒಂದು ಉಂಟು, ಅವ್ರು ಅದನ್ನ ತೆಗೆದು ಆಡ್ತಾ ಇದ್ರೆ ಅದು ಸಹ ಯೂಸ್ ಇಲ್ಲ. ಮಕ್ಕಳು ನಡೆಯುವ ವೇಗ, ಓಡಾಡುವ ವ್ಯಾಪ್ತಿ, ವಾಹನದಲ್ಲಿ ಓಡಾಡುತ್ತಿದ್ದರೆ ಅದರ ಚಲನೆ ಎಲ್ಲವನ್ನು ಮೊಬೈಲ್ ಮೂಲಕ ಅಬ್ಸರ್ವ್ ಮಾಡಬಹುದು. ಈ ಡಿವೈಸ್ ಅನ್ನು ಚಿಕ್ಕ ಗಾತ್ರಕ್ಕೆ ಇಳಿಸಿ ಅದನ್ನು ಟೈ ಅಥವಾ ಬೆಲ್ಟ್ನಲ್ಲಿ ಫಿಕ್ಸ್ ಮಾಡುವ ಬಗ್ಗೆಯೂ ಈ ಯುವ ಇಂಜಿನಿಯರ್ಗಳು ಕೆಲಸ ಮಾಡುತ್ತಿದ್ದಾರೆ. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ಮಾತಿನಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಡಿವೈಸ್ ಮಾರುಕಟ್ಟೆಗೆ ಬಂದರೆ ತಮ್ಮ ಬಿಡುವಿಲ್ಲದ ಕೆಲಸದ ನಡುವೆ ಮಕ್ಕಳ ಬಗ್ಗೆ ಯಾವುದೇ ಆತಂಕವಿಲ್ಲದೆ ಪೋಷಕರು ನಿಶ್ಚಿಂತೆಯಿಂದ ಇರಲು ಈ ಡಿವೈಸ್ ಸಹಾಯ ಮಾಡಲಿದೆ. ತಂತ್ರಜ್ಞಾನ ಬಹಳ ಉಚ್ಛ್ರಾಯ ಸ್ಥಿತಿಗೆ ತಲುಪಿರುವ ಈ ಕಾಲಘಟ್ಟದಲ್ಲಿ ತಂದೆ ತಾಯಿಗಳು ತಮ್ಮ ಬಿಡುವಿಲ್ಲದ ಕೆಲಸದ ವೇಳೆ ಮಕ್ಕಳ ಸುರಕ್ಷತಾ ಬಗ್ಗೆ ಕಾಳಜಿ ತೋರಿಸಲು ಸಾಧ್ಯವಾಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಈ ನಮ್ಮ ಸಾಧನ ಬಹಳ ಸಹಕಾರಿ, ಉಪಕಾರಿ, ಸೂಕ್ತ ಹಾಗೂ ಉಪಯುಕ್ತ ಎಂದು ನನ್ನ ಅನಿಸಿಕೆ. ಈ ಹೌದು, ಭಾರತ ದೇಶದಲ್ಲಿ ಇಂದು ಒಂದು ಅಂಕಿಅಂಶಗಳ ಪ್ರಕಾರ ಭಾರತ ದೇಶದಲ್ಲಿ ಇಂದು ಮಕ್ಕಳ ಅಪಹರಣದ ಸಂಖ್ಯೆ, ಅವರ ಮೇಲೆ ಆಗುತ್ತಿರುವ ದೌರ್ಜನ್ಯಗಳು ಹಾಗೂ ಅವರ ಮೇಲೆ ಆಗುತ್ತಿರುವ ಅಪರಾಧದ ಸಂಖ್ಯೆ ತೀರಾ ದಿನೇ ದಿನೇ ಹೆಚ್ಚುತ್ತಾ ಹೋಗುತ್ತಿದೆ. ಈ ದಿಶೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಅಭಿವೃದ್ಧಿಪಡಿಸಿದ ಈ ಸಾಧನ ಮಕ್ಕಳ ಒಂದು ಯಾವುದಾದರೂ ಗುಪ್ತ ಜಾಗದಲ್ಲಿ ಅದನ್ನು ಅಳವಡಿಸಿದ ಪಕ್ಷದಲ್ಲಿ ಮಕ್ಕಳು ಒಂದು ಪರಿಧಿಯನ್ನು ದಾಟಿದಾಗ ತಂದೆ ತಾಯಿಗಳಿಗೆ ಅವರ ಸ್ಮಾರ್ಟ್ಫೋನ್ ಮುಖಾಂತರ ಒಂದು ಸಂದೇಶ ತಲುಪುತ್ತದೆ. ಮಕ್ಕಳು ಒಂದು ಪಕ್ಷದಲ್ಲಿ ಏನಾದರೂ ಅಪಹರಣ ಆದ ಪಕ್ಷದಲ್ಲಿ ಸಂದೇಶ ಕೂಡಲೇ ತಂದೆ ತಾಯಿಗಳ ಮೊಬೈಲ್ಗೆ ಹೋಗುವ ಮುಖಾಂತರ ಅವರು ಕೂಡಲೇ ಪೊಲೀಸ್ನವರಿಗೆ ಇದನ್ನು ಇನ್ಫಾರ್ಮ್ ಮಾಡಿ ತತ್ಕ್ಷಣ ಏನು ಆಕ್ಷನ್ ತಗೊಳ್ಬಹುದು ಅದನ್ನು ಮಾಡಬಹುದು. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿರುವ ಮಕ್ಕಳ ದೌರ್ಜನ್ಯ ಪ್ರಕರಣಗಳಿಂದ ಭಯಭೀತರಾಗಿರುವ ಪೋಷಕರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಡಿವೈಸ್ ಕಂಡುಹಿಡಿದಿರುವ ಯುವ ಇಂಜಿನಿಯರ್ಗಳ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಪರೀಕ್ಷಿತ್ ಶೇಟ್, ಉಡುಪಿ, ದೈಜಿ ವರ್ಲ್ಡ್ 24/7.